ಅವಶೇಷಗಳಡಿ ಸಿಲುಕಿದ್ರು ಐವರು ಅವರನ್ನು ರಕ್ಷಿಸಲಾಗಿದೆ। ಮೈಸೂರಿನ ಮಂಡಿ ಮೊಹಲ್ಲಾದಲ್ಲಿ ನಡೆದ ಘಟನೆ ಒಂದು ಪುಟ್ಟ ಮಗುವನ್ನ ಅಲ್ಲಿ ರಕ್ಷಿಸುತ್ತಿರುವಂತ ದೃಶ್ಯ ನೋಡ್ತಾ ಇದ್ದೀವಿ। ಅಗ್ನಿಶಾಮಕ ಸಿಬ್ಬಂದಿ ಐವರನ್ನ ರಕ್ಷಿಸಿದ್ದಾರೆ। ದೇವರ ದಯೆಯಿಂದ ನಾವೆಲ್ಲ ಪಾರಾಗ್ತಿ ಅಂತ ನೆಟ್ಟಿಸಿರು ಬಿಟ್ಟಿದ್ದಾರೆ ಆ ನಿವಾಸಿಗಳು। ಮಾಲೀಕರು ಮನೆ ಖಾಲಿ ಮಾಡುವಂತ ಹೇಳಿದ್ರು। ಬೆಳಗ್ಗೆ ಎದ್ದಾಗ ಮನೆ ಮುಂಭಾಗ ಬೀಳೋದಕ್ಕೆ ಶುರುವಾಯಿತು। ತಕ್ಷಣವೇ ನಾವೆಲ್ಲ ಮನೆಯಿಂದ ಹಿಂದೆ ಓಡಿದ್ವಿ। ದೇವರ ದಯೆಯಿಂದ ಏನೂ ಆಗಲಿಲ್ಲ ಅಂತ ಮನೆಯಲ್ಲಿ ಇದ್ದಂತವರು ಪ್ರತಿಕ್ರಿಯಿಸಿದ್ದಾರೆ। ಮೈಸೂರಿನ ಮಂಡಿ ಮೊಹಲ್ಲಾದಲ್ಲಿ ನಡೆದಂತ ಘಟನೆ, ಒಂದು ಮಗುವನ್ನ ಬಚಾವ್ ಮಾಡಲಾಯಿತು, ವೃದ್ಧೆಯನ್ನ ಬಚಾವ್ ಮಾಡಲಾಗಿದೆ, ಅಗ್ನಿಶಾಮಕ ಸಿಬ್ಬಂದಿ ಐವರನ್ನ ರಕ್ಷಿಸಿದ್ದಾರೆ, ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಮೈಸೂರಿನ ಈ ನಿವಾಸಿಗಳು। ಜಿಟಿ ಜಿಟಿ ಮಳೆ, ನಿರಂತರವಾಗಿ ಮಳೆ ಸುರಿತಾ ಇತ್ತು, ಹಾಗಾಗಿ ಮನೆ ಕುಸಿದು ಬಿಟ್ಟಿದೆ। ಅವಶೇಷಗಳಡಿ ಸಿಲುಕಿಕೊಂಡಿದ್ರು ಐವರು, ಅವರನ್ನ ಪುಟ್ಟ ಮಕ್ಕಳು ವಯೋ ವೃದ್ಧರು ಕೂಡ ಇದ್ರು ಅಲ್ಲಿ ಸಿಲುಕಿಕೊಂಡಿದ್ರು, ಅವರನ್ನ ರಕ್ಷಿಸಿ ಕರೆತರುವಂತ ದೃಶ್ಯ ಇದೆ। ಪುಟ್ಟ ಬಾಲಕನೊಬ್ಬನನ್ನ ರಕ್ಷಿಸ್ತಾರಂತ ದೃಶ್ಯ ನೋಡ್ತಾ ಇದ್ದೀವಿ। ಅದೃಷ್ಟ ಚೆನ್ನಾಗಿತ್ತು, ಬಚಾವ್ ಆಗಿದ್ದಾರೆ। ಮನೆ ಮಹಿಳೆಯೊಬ್ಬರನ್ನ ರಕ್ಷಿಸ್ತಾ ಇದ್ದಾರೆ। ಮನೆಯ ಸೂರಿನಿಂದ ಅವರನ್ನ ಎತ್ತಿ ಕರೆತರಲಾಗ್ತಾ ಇದೆ। ಸಾಂಸ್ಕೃತ ನಗರಿ ಮೈಸೂರಿನಲ್ಲಿ ಮಳೆಯ ಅವಾಂತರ ಮುಂದುವರೆದಿರತಕ್ಕಂಥದ್ದು ಇವತ್ತು ಕೂಡ ಮೈಸೂರಿನ ಮಂಡಿಮೋಹಲ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮನೆಯೊಂದು ಉರುಳಿ ಬಿದ್ದಿದೆ। ಜಿಟಿ ಜಿಟಿ ಮಳೆಯ ಕಾರಣದಿಂದಾಗಿ ಕೂಡ ಮುಂಜಾನೆ ಮನೆ ಉರುಳಿ ಬಿದ್ದಿರತಕ್ಕಂಥದ್ದು ಮೈಸೂರಿನ ಮಂಡಿ ಪೊಲೀಸ್ ಠಾಣೆ ಮುಂಭಾಗದ ರಸ್ತೆಯಲ್ಲಿ ಈ ಒಂದು ಘಟನೆ ಆಗಿರ್ತಕ್ಕಂಥದ್ದು। ಈ ಒಂದು ದುರ್ಘಟನೆಯಲ್ಲಿ ಮನೆಯಲ್ಲಿ ಸಿಲುಕಿದ್ದಂಥ ಐವರು ಏನಿದ್ರು ಮನೆಯ ಸಿಬ್ಬಂದಿಗಳನ್ನು ಈಗಾಗಲೇ ಕೂಡ ಅಗ್ನಿಶಾಮಕ ಸಿಬ್ಬಂದಿ ಹಾಗೆ ಪೊಲೀಸ್ ಸಿಬ್ಬಂದಿ ರಕ್ಷಣೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ। ಜೊತೆಗೆ ಏನು ಆ ಒಂದು ಹಳೆ ಮನೆಯ ಅವಶೇಷಗಳೇನಿವೆ ಅವಶೇಷಗಳನ್ನು ಕೂಡ ತೆರವು ಮಾಡುವಂತಹ ಕೆಲಸ ಕೂಡ ನಡೀತಾ ಇರತಕ್ಕಂಥದ್ದು। ಏನು ಮಂಡಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಸಾಕಷ್ಟು ಮನೆಗಳಿದೆ, ಆ ಹಳೆಯ ಮನೆಗಳಿರ್ತಕ್ಕಂಥದ್ದು, ಆ ಹಳೆ ಮನೆಗಳೇನಿವೆ ತಿಂಗಳಿಂದನೂ ಕೂಡ ಬೀಳ್ತಾ ಇರತಕ್ಕಂತಹ ಜಿಟಿ ಜಿಟಿಯ ಮಳೆ ಏನಿದೆ ಆ ಮಳೆಯ ಪರಿಣಾಮವಾಗಿ ಮನೆಗಳು ಉರುಳಿ ಬೀಳ್ತಾವೆ। ನೀವೀಗ ನೋಡ್ಬೋದು ಏನು ಕಾರ್ಯಾಚರಣೆ ನಡೀತಾ ಇರತಕ್ಕಂತಹ ಸ್ಥಳ ಏನಿದೆ, ಸ್ಥಳದಲ್ಲೂ ಕೂಡ ಸಾಕಷ್ಟು ಜನರಿದ್ದಾರೆ। ಏನು ಮುಂಜಾನೆ 5:30 ಸುಮಾರಿಗೆ ನಡೆದಿರ್ತಕ್ಕಂಥ ಈ ಒಂದು ದುರ್ಘಟನೆ ಏನಿದೆ, ದುರ್ಘಟನೆಯಲ್ಲಿ ಮನೆಯಲ್ಲಿ ಇದ್ದಂಥ ಐವರು ಕೂಡ ಆ ಒಂದು ಮನೆ ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ರು, ಅದರಲ್ಲಿ ಮಹಿಳೆಯರು ಕೂಡ ಇದ್ದರು, ಮಕ್ಕಳಿದ್ದರು, ಅವರೆಲ್ಲರೂ ಕೂಡ ಈಗ ಸುರಕ್ಷಿತವಾಗಿದ್ದಾರೆ। ಅಗ್ನಿಶಾಮಕ ಸಿಬ್ಬಂದಿಗಳ ಕಾರ್ಯಾಚರಣೆಯಿಂದಾಗಿ ಒಂದು ಮನೆಯಲ್ಲಿ ಸಿಲುಕಿದ ಅವಶೇಷಗಳ ಅಡಿ ಸಿಲುಕಿದ್ದಂತಹ ಜನರ ರಕ್ಷಣೆ ಆಗಿರ್ತಕ್ಕಂಥದ್ದು ಅವ್ರನ್ನ ಮಾತನಾಡಿಸೋಣ। ಅಮ್ಮ ಹೇಳಿ, ಎಷ್ಟೊತ್ತಿಗೆ ಈ ಒಂದು ಘಟನೆ ಆಯಿತು? ಬೆಳಿಗ್ಗೆ 6:30 ಸರ್। 6:30 ಅವಾಗ ಎಲ್ಲರೂ ಎದ್ದಿದ್ರ ಮಲಗಿದ್ರ? ಏನು ಎಲ್ಲರೂ ಮಲಗಿದ್ರು, ನಾನು ಮಾತ್ರ ಎದ್ದು ಹೊರಗಡೆ ವಾಶ್ರೂಮ್ಗೆ ಹೋಗಿದ್ದೆ, ಅದು ತುಂಬ ಕುಸ್ತು ಹೋಗಂಗೆ ಅವಾಗಲೇ ಒಂದು 2 ಸೆಕೆಂಡಲ್ಲಿ ಇದಾಗಿದೆ। ಎಲ್ಲಿ ಮನೆ ಮುಂಭಾಗ? ಮುಂಭಾಗ ಏನಾಯ್ತು, ಮಳೆ ಬರ್ತಾ ಇತ್ತು? ಇಲ್ಲ, ಮಳೆ ಬರ್ತಾ ಇರಲಿಲ್ಲ, ಮಳೆ ನಿಂತಿತ್ತು। ಆಮೇಲೆ ಎದುರುಗಡೆ ಇರೋರೆಲ್ಲ ಹಿಂದ್ಗಡೆ ಹೋಗಿ ಬೀಳಂಗೈತೆ ಅಂತ ಹೇಳಿದ್ರು, ನಾನು ಹೆಲ್ಪ್ ಕೇಳಕ್ಕೆ ಬಂದಿದ್ದೆ, ಅವರು ಆಮೇಲೆ ಬೀಳಂಗಿದೆ ಈ ನಿಂಗಡೆ ಹೋಗಿ ಅಂದ್ರೆ ನಾನು ಹೊರಟೋಗ್ಬಿಟ್ಟೆ, ಅವಾಗ 2 ಸೆಕೆಂಡ್ಗೆ ಕುಸ್ತ ಹೋಯ್ತ ಸಾಕಷ್ಟು ಹಳೇದಾಗಿತ್ತು, ಆ ಮನೆ ಮಳೆ ವಿಪರೀತ ಬೀಳ್ತಾ ಇತ್ತು, ಖಾಲಿ ಮಾಡಿ ಆ ತರ ಯಾರು ಬಂದು ಹೇಳಿದ್ರು ಸರ್? ಮನೆ ಓನರು ಬಂದು ಹೇಳಿದ್ರು, ನಾವು 3 ತಿಂಗಳು ಟೈಮ್ ತಗೊಂಡಿದ್ದೆವು ಸರ್, ಅವ್ರೇನಿಲ್ಲ, ಅವ್ರದೇನು ತಪ್ಪಿಲ್ಲ, ಅವ್ರು ಹೇಳಿದ್ರು ನಮಗೆ ಈ ಥರ ಆಗಿದೆ ಖಾಲಿ ಮಾಡಿ ಅಂದ್ಬಿಟ್ಟು, ಈ ಥರ ಆಯ್ತಿದೆ ಅನಾಹುತ ಅಂತ ನಮಗೆ ಗೊತ್ತಿರಲಿಲ್ಲ, ನಾವು ಅವರು 3 ತಿಂಗಳು ಟೈಮ್ ತೊಗೊಂಡಿದ್ದು, ಆಯಿತು ಓಕೆ ಅಂದಿದ್ರು ಅವರು। ಮೈಸೂರಿನ ನಗರದಾದ್ಯಂತ ಸಾಕಷ್ಟು ಹಳೆಯ ಕಟ್ಟಡಗಳಿವೆ, ಕಟ್ಟಡಗಳನ್ನು ತೆರವು ಮಾಡುವಂತಹ ಕೆಲಸ ಆಗಲೇಬೇಕಾಗಿದೆ, ಜೊತೆಗೆ ಅಲ್ಲಿ ವಾಸ ಮಾಡ್ತಕ್ಕಂಥ ಜನರನ್ನು ಕೂಡ ಈಗ ಕಾರ್ಪೊರೇಷನ್ ಮತ್ತು ಪೊಲೀಸ್ ಸಿಬ್ಬಂದಿಗಳು ಕಳಿಸುವಂಥ ಕೆಲಸ ಕೂಡ ಆಗುವಂಥದ್ದಾಗಿದೆ। ಆದರೆ ಇವತ್ತು ನಡೆದಿರ್ತಕ್ಕಂಥ ಘಟನೆಯಲ್ಲಿ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ, ಆದರೆ ಮನೆಗಳು ಪದೇ ಪದೇ ಕುಸಿತಾ ಇರತಕ್ಕಂಥದ್ದು, ಮೈಸೂರು ನಗರದಲ್ಲಿರ್ತಕ್ಕಂಥ ಹಳೆ ಮನೆಗಳನ್ನು ಪಾಲಿಕೆ ಸಿಬ್ಬಂದಿಗಳು ಜರೂರಾಗಿ ಖಾಲಿ ಮಾಡಿಸುವಂಥ ಅನಿವಾರ್ಯತೆಯನ್ನು ಈಗ ತೋರಿಸ್ತಾ ಇದೆ। ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಚಿನ್ಕುರುಳಿ, ಏಷ್ಯಾ ನೆಟ್ ಸುವರ್ಣ ನ್ಯೂಸ್, ಮೈಸೂರು। ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ, ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್।